ಹಾಯ್ ಫ್ರೆಂಡ್ಸ್, ಪ್ರಪಂಚದಲ್ಲೇ ಅತಿ ದೊಡ್ಡ ವಾಟರ್ಫಾಲ್ ಯಾವುದು ಅಂದ ತಕ್ಷಣ ಏಂಜಲ್ ವಾಟರ್ಫಾಲ್, ನಯಗರ ವಾಟರ್ಫಾಲ್, ವಿಕ್ಟೋರಿಯಾ ವಾಟರ್ಫಾಲ್ ಅಂತ ಹೇಳ್ತೇವೆ. ಆದ್ರೆ ಅವುಗಳಿಗಿಂತ ಅತಿ ದೊಡ್ಡ ವಾಟರ್ಫಾಲ್ ಮತ್ತೊಂದಿದೆ. ಅದು ಎಲ್ಲಿದೆ ಗೊತ್ತಾ? ಸಮುದ್ರದ ಮಧ್ಯದಲ್ಲಿ, ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಮಧ್ಯೆ ಡೆನ್ಮಾರ್ಕ್ ಅನ್ನೋ ಸ್ಥಳದಲ್ಲಿ ಈ ವಾಟರ್ಫಾಲ್ ಇದೆ. ನಿಮ್ಮಲ್ಲಿ ತುಂಬಾ ಜನರಿಗೆ ಆದ್ರೂ ವಾಟರ್ನಲ್ಲಿ ವಾಟರ್ಫಾಲ್ ಹೇಗೆ ಕ್ರಿಯೇಟ್ ಆಗಿದೆ ಅನ್ನೋ ಸಂದೇಹ ಬರಬಹುದು. ಇದಕ್ಕೆ ಕಾರಣ ವಾಟರ್ನ ಟೆಂಪರೇಚರ್ ನಲ್ಲಿ ವ್ಯತ್ಯಾಸ ಇರಬಹುದು. ಇದರಲ್ಲಿ ಇರುವ ಎತ್ತರದ ಸ್ಥಳದಲ್ಲಿ ಒಂದ್ ಕಡೆ ಇರೋ ನೀರು ತುಂಬಾ ತಣ್ಣಗೆ ಇರುತ್ತೆ, ಹಾಗೆ ಅಲ್ಲಿರುವ ಮಂಜುಗಡ್ಡೆಯಿಂದ ಹೆಚ್ಚು ಡೆನ್ಸಿಟಿ ಅಂದ್ರೆ ಸಾಂದ್ರತೆ ಹೆಚ್ಚಾಗಿರುತ್ತೆ. ಈ ತಣ್ಣನೆಯ ನೀರು ಉಳಿದ ನೀರಿಗಿಂತ ಹೆಚ್ಚು ಭಾರ ಇರೋದ್ರಿಂದ ಇದು ಕೆಳಕ್ಕೆ ಹರಿಯುತ್ತೆ. ಈ ವಿಧವಾಗಿ ಅಲ್ಲಿ ವಾಟರ್ಫಾಲ್ ಏರ್ಪಟ್ಟಿದೆ. ಹಾಗಾದ್ರೆ ಈ ನೀರು ಎಷ್ಟು ಆಳದವರೆಗೆ ಹೋಗುತ್ತೆ ಗೊತ್ತಾ? 3.5 ಕಿಲೋಮೀಟರ್ನಷ್ಟು. ಅಂದ್ರೆ ಎಷ್ಟು ದೊಡ್ಡ ವಾಟರ್ಫಾಲ್ ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ತುಂಬಾ ಜನ ಇದನ್ನ ಒಂದ್ಸಲನಾದ್ರೂ ಆಲೋಚನೆ ಮಾಡಿರ್ತೀರ. ಅದೇನಂದ್ರೆ ಇಂಡಿಯನ್ ಆರ್ಮಿ ಆಫೀಸರ್ಸ್ ತಮ್ಮ ಚೆಸ್ಟ್ ಪಾಕೆಟ್ ಮೇಲೆ ಎಷ್ಟೋ ಕಲರ್ಸ್ ಗಳಿಂದ ಕೂಡಿರುವ ಈ ರಿಬ್ಬನ್ಸ್ ಗಳನ್ನ ಯಾಕೆ ಹಾಕೊಳ್ತಾರೆ ಅಂತ. ಈ ಕಲರ್ ರಿಬ್ಬನ್ಸ್ ನೋಡ್ಲಿಕ್ಕೆ ಒಂದು ಬಾರ್ಕೋಡ್ ರೀತಿಯಲ್ಲಿ ಕಾಣಿಸಬಹುದು, ಆದ್ರೆ ಅವು ಬಾರ್ಕೋಡ್ಸ್ ಏನಲ್ಲ, ಇವು ಬೇರೆ ಬೇರೆ ಬಣ್ಣಗಳಲ್ಲಿ ಕಾಣಿಸುವ ರಿಬ್ಬನ್ಸ್. ಪ್ರತಿಯೊಬ್ಬ ಸೋಲ್ಜರ್ ತನ್ನ ಮಿಲಿಟರಿ ಕೆರಿಯರ್ ನಲ್ಲಿ ಆತ ಸಂಪಾದಿಸಿದ ಮೆಡಲ್ಸ್ ನ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಈ ರಿಬ್ಬನ್ಸ್ ನ ನೀಡ್ತಾರೆ. ಉದಾಹರಣೆಗೆ ಸೋಲ್ಜರ್ಸ್ ನ ಯಾವ ರೀತಿಯ ಅವಾರ್ಡ್ಸ್ ನಿಂದ ಸನ್ಮಾನಿಸಲಾಗಿದೆ, ಆ ಸೋಲ್ಜರ್ ಯಾವ ಯಾವ ಪೋಸ್ಟ್ ನ ತೆಗೆದುಕೊಂಡಿದ್ದಾನೆ ಅಥವಾ ಆತನ ಮಿಲಿಟರಿ ಕೆರಿಯರ್ ನಲ್ಲಿ ಎಷ್ಟು ವರ್ಷ ವರ್ಕ್ ಮಾಡಿದ್ದಾನೆ ಅಂತ. ಸೊ ಸೋಲ್ಜರ್ಸ್ ತನ್ನ ಮಿಲಿಟರಿ ಕೆರಿಯರ್ ನಲ್ಲಿ ಏನೇನು ಸಂಪಾದಿಸಿದ್ದಾನೆ ಎಂದು ಈ ರಿಬ್ಬನ್ಸ್ ಮೂಲಕ ತಿಳಿಸುತ್ತೆ. ಗೌರ್ಮೆಂಟ್ ಕೊಟ್ಟಿರುವ ಮೆಡಲ್ಸ್ ನ ಯಾವಾಗ್ಲೂ ಜೊತೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅವರಿಗೆ ಬೇರೆ ಬೇರೆ ಬಣ್ಣದ ರಿಬ್ಬನ್ಸ್ ನ ನೀಡಿ ಆ ಮೆಡಲ್ಸ್ ನ ಅವಾರ್ಡ್ಸ್ ನ ರಿಪ್ರೆಸೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ವೀರಚಕ್ರ, ಮಹಾವೀರ ಚಕ್ರ ಅವಾರ್ಡ್ಸ್ ಗಳಿಂದ ಸನ್ಮಾನಿಸಿದ್ದಾರೆ ಎಂದು ರಿಪ್ರೆಸೆಂಟ್ ಮಾಡ್ತವೆ. ಒಂದು ವೇಳೆ ಸೋಲ್ಜರ್ ಯಾವುದಾದ್ರೂ ಯುದ್ಧದಲ್ಲಿ ಗಾಯವಾದ್ರೆ ವೌಂಡ್ ಮೆಡಿಕಲ್ ರಿಬ್ಬನ್ಸ್ ನ ನೀಡ್ತಾರೆ. ಪುರಾತನ ಕಾಲದಲ್ಲಿ ಶಿಕ್ಷೆಗಳನ್ನ ಯಾವ ರೀತಿ ಕೊಡ್ತಾ ಇದ್ರು ಅಂದ್ರೆ, ಚೈನಾ ದೇಶದಲ್ಲಿರುವ ಪ್ರಜೆಗಳು ಹೆಂಡತಿ ತನ್ನ ಗಂಡನಿಗೆ ಮೋಸ ಮಾಡಿದ್ರೆ ಅಥವಾ ಇನ್ನೊಬ್ಬರ ಜೊತೆಗೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡ್ರೆ ಅವರಿಗೆ ಕಠಿಣವಾದ ಶಿಕ್ಷೆಗಳನ್ನ ಕೊಡ್ತಾ ಇದ್ರು. ಅಂಥವರನ್ನ ಬೆತ್ತಲೆ ಮಾಡಿ ತಲೆ ಕೆಳಗಾಗಿಸಿ ಎರಡು ಕಾಲುಗಳ ಮಧ್ಯದಿಂದ ಗರಗಸದಿಂದ ಕೊಯ್ತಾ ಇದ್ರು. ತಲೆ ಕೆಳಗಾಗಿಸಲು ಕಾರಣ ಏನಂದ್ರೆ, ನೇರವಾಗಿ ತಲೆ ಮೇಲಿಂದ ಕೊಯ್ದ್ರೆ ಅವರು ತಕ್ಷಣ ಸಾಯ್ತಾರೆ. ಅದಕ್ಕೆ ಅವರು ನೋವನ್ನ ಅನುಭವಿಸಲು ಈ ವಿಧವಾಗಿ ತಲೆ ಕೆಳಗಾಗಿಸಿ ಗರಗಸದಿಂದ ಕೊಯ್ತಾ ಇದ್ರು. ಇದು ಇಬ್ಬರಿಗೂ ಅನ್ವಯಿಸುತ್ತೆ. ನಾವು ಸಣ್ಣವರಿದ್ದಾಗ ಸ್ಕೂಲ್ಸ್ ನಲ್ಲಿ ಭೂ ವಾತಾವರಣದಲ್ಲಿ ಸ್ಟ್ರಾಟೋಸ್ಫಿಯರ್, ಟ್ರೋಪೋಸ್ಫಿಯರ್ ಹೀಗೆ ಮುಂತಾದ ಪೊರೆಗಳು ಇರ್ತವೆ ಅಂತ ಓದಿದ್ದೇವೆ. ಹಾಗೆ ಎಕ್ಸೋಸ್ಫಿಯರ್ ಅನ್ನೋದು 10,000 ಕಿಲೋಮೀಟರ್ ವರೆಗೂ ಇದೆ. ಅದು ನಮ್ಮ ಭೂಮಿಯ ವಾತಾವರಣಕ್ಕೆ ಕೊನೆಯ ಪೊರೆ ಎಂದು ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಶಾಸ್ತ್ರಜ್ಞರು ಈಗ ಮತ್ತೊಂದು ಪೊರೆಯನ್ನ ಕಂಡುಕೊಂಡಿದ್ದಾರೆ, ಅದುವೇ ಜಿಯೋ ಕರೋನಾ. ಇದು ನಮ್ಮ ಭೂಮಿಯಿಂದ 630,000 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿ ಸುತ್ತಲೂ ವಿಸ್ತರಿಸಿದೆ. ಅಂದ್ರೆ ನಮ್ಮ ಭೂಮಿಗೆ 384,400 ಕಿಲೋಮೀಟರ್ ದೂರದಲ್ಲಿರುವ ಚಂದ್ರ ಕೂಡ ನಮ್ಮ ಭೂಮಿಯ ವಾತಾವರಣದಲ್ಲಿ ಇದ್ದ ಹಾಗೆ. ಈ ಜಿಯೋಕರಣ ಪೂರ್ತಿ ಕೂಡ ಹೈಡ್ರೋಜನ್ ಆಟೋಮ್ಸ್ ನಿಂದ ಕೂಡಿದ್ದು, ಅದು ಸಹ ಒಂದು ಚದರ ಸೆಂಟಿಮೀಟರ್ ಸ್ಥಳದಲ್ಲಿ ಒಂದೇ ಒಂದು ಕೇವಲ ಒಂದು ಹೈಡ್ರೋಜನ್ ಅಣು ಮಾತ್ರವೇ ಇರುತ್ತೆ. ಫೋನ್ ಅನ್ನ ಚಾರ್ಜ್ ಮಾಡುವ ಚಾರ್ಜರ್ ಸಾಕೆಟ್ ನಲ್ಲಿ ಈ ತರ ಕ್ರಾಸ್ ಆಗಿ ಇಡಬೇಕು ಯಾಕೆ? ನಾವೆಲ್ಲರೂ ಫೋನ್ ಚಾರ್ಜರ್ ನ ಈ ರೀತಿಯಾಗಿ ನೇರವಾಗಿ ಇಡ್ತೇವೆ. ಆದ್ರೆ ಕೆಲವರು ಹೇಳುವಂತೆ ನಮ್ಮ ಚಾರ್ಜರ್ ನ ಈ ರೀತಿಯಾಗಿ ಸಾಕೆಟ್ ನಲ್ಲಿ ಇಟ್ಟಾಗ ಅವರ ಫೋನ್ ತುಂಬಾ ವೇಗವಾಗಿ ಚಾರ್ಜ್ ಆಗುತ್ತಂತೆ. ಆದ್ರೆ ವಾಸ್ತವವಾಗಿ ಚಾರ್ಜರ್ ಸಾಕೆಟ್ ನಲ್ಲಿ ಯಾವ ರೀತಿ ಇಡಬೇಕು? ಈಗಿನ ಟೆಕ್ನಾಲಜಿ ನಲ್ಲಿ ಎಲ್ಲಾ ಫೋನ್ಸ್ ಗಳಿಗೆ ಫಾಸ್ಟ್ ಚಾರ್ಜರ್ ಇರುತ್ತೆ. ಅದು ತುಂಬಾನೇ ವೇಗವಾಗಿ ನಮ್ಮ ಫೋನ್ ಬ್ಯಾಟರಿನ ಚಾರ್ಜ್ ಮಾಡುತ್ತೆ. ಆದ್ರೆ ಇಂತಹ ಚಾರ್ಜರ್ ಗಳಿಂದ ಆಗುವ ಅತಿ ದೊಡ್ಡ ಸಮಸ್ಯೆ ಏನಂದ್ರೆ, ಈ ಚಾರ್ಜರ್ ಗೆ ಎಲೆಕ್ಟ್ರಿಸಿಟಿ ಸ್ಪಾರ್ಕ್ ಆಗದಂತೆ ಒಂದೇ ಫ್ಲೋ ನಲ್ಲಿ ಸಪ್ಲೈ ಆಗಬೇಕು. ಆದ್ರೆ ನಾವೆಲ್ಲ ಸಾಕೆಟ್ ನಲ್ಲಿ ಅನೇಕ ಫ್ಲೆಕ್ಸ್ ಗಳನ್ನ ಇಡುವುದನ್ನ ಮತ್ತು ತೆಗೆಯುವುದನ್ನ ಮಾಡ್ತಾ ಇರ್ತವೆ. ಇದರಿಂದ ಆ ಸಾಕೆಟ್ ಒಳಗಿರುವ ಹೋಲ್ಸ್ ಸ್ವಲ್ಪ ಲೂಸ್ ಆಗಿರ್ತವೆ. ಇದರಿಂದ ಚಾರ್ಜರ್ ನ ಸಾಕೆಟ್ ನಲ್ಲಿ ಇಟ್ಟಾಗ ಅವುಗಳ ಮಧ್ಯೆ ಸ್ವಲ್ಪ ಪ್ರಮಾಣದ ಸ್ಪಾರ್ಕ್ ಬಿಡುಗಡೆಯಾಗುತ್ತೆ. ಇದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಈ ರೀತಿ ಆಗ್ತಾ ಇದ್ರೆ ಈ ಚಾರ್ಜರ್ ನಿಂದ ನಿಮ್ಮ ಬ್ಯಾಟರಿಗೆ ಸ್ಲೋ ಆಗಿ ಚಾರ್ಜ್ ಆಗುವುದರೊಂದಿಗೆ ಸರಿಯಾದ ವಿಧಾನದಲ್ಲಿ ಚಾರ್ಜ್ ಆಗುವುದಿಲ್ಲ. ಇದನ್ನ ತಡೆಯೋದಕ್ಕೆ ನಿಮ್ಮ ಚಾರ್ಜರ್ ನ ಈ ರೀತಿಯಲ್ಲಿ ಇಟ್ಟು ಬಳಸಬಹುದು. ಇದರಿಂದ ಸ್ಪಾರ್ಕ್ ಉಂಟಾಗುವುದಿಲ್ಲ ಮತ್ತು ನಿಮ್ಮ ಚಾರ್ಜರ್ ಗೆ ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಸಿಟಿ ಸಪ್ಲೈ ಆಗುತ್ತೆ. ಇನ್ನೂ ಕೆಲವರು ಈ ರೀತಿ ಮಾಡಿದ್ರೆ ಚಾರ್ಜರ್ ಕೆಟ್ಟೋಗುತ್ತೆ ಅಂತ ಅಂದ್ಕೊಳ್ತಾರೆ. ಆದ್ರೆ ಅದಕ್ಕೆ ಸರಿಯಾದ ಪ್ರೂಫ್ಸ್ ಇಲ್ಲ. ಸೊ ಒಂದು ವೇಳೆ ನಿಮ್ಮ ಮನೆಯಲ್ಲಿರುವ ಸಾಕೆಟ್ ತುಂಬಾನೇ ಲೂಸ್ ಆಗಿದ್ರೆ ಅಥವಾ ಅಳಿಯದಾಗಿದ್ರೆ ನೀವು ಕೂಡ ಈ ರೀತಿಯಲ್ಲಿ ಚಾರ್ಜ್ ನ ಇಟ್ಕೊಳ್ಬಹುದು. ಟಿವಿ ರಿಮೋಟ್ಸ್ ಗಳಿಗೆ ಇಯರ್ ಫೋನ್ಸ್ ಬರ್ತಾ ಇವೆ ಯಾಕೆ? ಜಪಾನ್, ಚೀನಾ ಹಾಗೂ ಇನ್ನೂ ದೊಡ್ಡ ದೊಡ್ಡ ದೇಶಗಳಲ್ಲಿನ ಕಂಪನಿಗಳು ಟಿವಿ ರಿಮೋಟ್ಸ್ ನಲ್ಲಿ ಇಯರ್ ಫೋನ್ ಜಾಕ್ ನ ಫೆಸಿಲಿಟಿಯನ್ನ ಕೊಡ್ತಾ ಇವೆ. ಆದ್ರೆ ಟಿವಿ ರಿಮೋಟ್ ನಲ್ಲಿ ಇಯರ್ ಫೋನ್ ಜಾಕ್ ನಿಂದ ಉಪಯೋಗವಾದ್ರೂ ಏನು?
ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ನಲ್ಲಿ ಸ್ಮಾರ್ಟ್ ಟಿವಿಸ್ ಬ್ಲೂಟೂತ್ ಕನೆಕ್ಟಿವಿಟಿನಿಂದ ಬರ್ತಾ ಇವೆ. ಇದರಿಂದ ನೀವು ಇತರರಿಗೆ ತೊಂದರೆ ಕೊಡದಂತೆ ನಿಮ್ಮ ಬ್ಲೂಟೂತ್ ಇಯರ್ಫೋನ್ಸ್ ನ ಟಿವಿಗೆ ಕನೆಕ್ಟ್ ಮಾಡಿಕೊಂಡು ನೋಡಬಹುದು. ಆದರೆ ಇಂತಹ ಟಿವಿಗಳಿಗೆ ಅತಿ ದೊಡ್ಡ ಸಮಸ್ಯೆ ಇದೆ. ಅದೇನೆಂದ್ರೆ ಬ್ಲೂಟೂತ್ ನ ಬಳಕೆ ಮಾಡುವಾಗ UHF ರೇಡಿಯೋ ವೇವ್ಸ್ ಮೂಲಕ ಜನರೇಟ್ ಆಗುವ ಕನೆಕ್ಟಿವಿಟಿ ಪ್ರಾಬ್ಲಮ್. ನೀವು ಬ್ಲೂಟೂತ್ ಮೂಲಕ ಇಯರ್ಫೋನ್ಸ್ಗೆ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಟಿವಿ ಅಕ್ಕಪಕ್ಕದಲ್ಲಿ ಉಂಟಾಗುವ ರೇಡಿಯೋ ವೇವ್ಸ್ ವೈಫೈ ಸ್ಪೀಡ್ ಸರಿಯಾಗಿ ಮೇಂಟೈನ್ ಆಗುವುದಿಲ್ಲ. ಇದರಿಂದ ಟಿವಿಗೆ ಸರಿಯಾದ ಇಂಟರ್ನೆಟ್ ಕನೆಕ್ಟಿವಿಟಿ ಸಿಗೋದಿಲ್ಲ, ಹಾಗೆ ನಮ್ಮ ಆಡಿಯೋ ಎಕ್ಸ್ಪೀರಿಯನ್ಸ್ ಕೂಡ ಡಿಸ್ಟರ್ಬ್ ಆಗುತ್ತೆ. ಸೊ ಇದೆಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಅನೇಕ ಕಂಪನಿಗಳು ತಮ್ಮ ಟಿವಿ ರಿಮೋಟ್ಗೆ ಇಯರ್ಫೋನ್ ಜಾಕ್ನ ನೀಡುತ್ತವೆ. ಇದರಿಂದ ಟಿವಿನಿಂದ ಬರ್ತಾ ಇರುವ ಸೌಂಡ್ನ ನೀವು ಆರಾಮಾಗಿ ಇಯರ್ಫೋನ್ ಜಾಕ್ನಿಂದ ಕೇಳಬಹುದು, ಹಾಗೆ ಟಿವಿಗೆ ಸರಿಯಾದ ವೈಫೈ ಸಿಗ್ನಲ್ ಕೂಡ ಸಿಗುತ್ತೆ. ಪೋಲೆಂಡ್ ದೇಶದ ಜರ್ಮನ್ ಅನ್ನೋ ಪ್ಲೇಸ್ ನಲ್ಲಿ ಒಂದು ಚರ್ಚ್ ಇದೆ. ಈ ಚರ್ಚ್ ನ ರಿಯಲ್ ಹ್ಯೂಮನ್ ಸ್ಕೆಲೆಟನ್ ಇಂದ ತಯಾರು ಮಾಡಿದ್ದಾರೆ. ನೀವು ಈ ಚರ್ಚ್ ನಲ್ಲಿ ಯಾವ ಕಡೆ ನೋಡಿದ್ರು ಕೂಡ ನಿಮಗೆ ಮನುಷ್ಯನ ಅಸ್ಥಿ ಪಂಜರಗಳೇ ಕಾಣಿಸ್ತವೆ. ಈ ಚರ್ಚ್ ನೋಡ್ಲಿಕ್ಕೆ ತುಂಬಾ ಭಯಂಕರವಾಗಿರುತ್ತೆ. ಈ ಚರ್ಚ್ ನ 1776 ವ್ಯಾಕ್ಲೇವ್ ಥಾಮ್ಸೆಕ್ ಅನ್ನೋ ವ್ಯಕ್ತಿ ನಿರ್ಮಿಸಿದ್ದಾರೆ. ಕಲರಾ ಸಮಯದಲ್ಲಿ ಸತ್ತ 21,000 ಜನರ ಅಸ್ಥಿ ಪಂಜರಗಳಿಂದ ಈ ಚರ್ಚ್ ನ ನಿರ್ಮಿಸಿದ್ದಾರೆ. ಈ ಚರ್ಚ್ ನ ಅಲ್ಲಿನ ಪ್ರಜೆಗಳು ದ ಸ್ಕಲ್ ಚಾಪೆಲ್ ಅಂತ ಕರೀತಾರೆ. ಟಾಮ್ ಅಂಡ್ ಜೆರಿ ಈ ಹೆಸರನ್ನ ಕೇಳಿದ ತಕ್ಷಣ ನಮ್ಮೆಲ್ರಿಗೂ ನಮ್ಮ ಬಾಲ್ಯ ನೆನಪಿಗೆ ಬರುತ್ತೆ. ಟಾಮ್ ಅಂಡ್ ಜೆರಿ ಎಪಿಸೋಡ್ಸ್ ಬಂದ್ರೆ ಸಾಕು, ಎಲ್ಲರೂ ಅದನ್ನ ಕಣ್ಣು ರೆಪ್ಪೆ ಕೂಡ ಬೆಳೆಯದಂತೆ ನೋಡ್ತಾ ನಗ್ತಾ ಇದ್ವಿ. ಆದ್ರೆ ಈಗಿನ ಮಕ್ಕಳಿಗೆ ಟಾಮ್ ಅಂಡ್ ಜೆರಿ ಬಗ್ಗೆ ಅಷ್ಟೇನೂ ಗೊತ್ತಿಲ್ಲ. ಅಂಡ್ ನಮ್ಮಲ್ಲಿ ತುಂಬಾ ಜನರಿಗೆ ಈ ಡೌಟ್ ಬಂದಿರುತ್ತೆ, ಇಷ್ಟಕ್ಕೂ ಟಾಮ್ ಅಂಡ್ ಜೆರಿ ಎಪಿಸೋಡ್ಸ್ ನ ಯಾಕೆ ಟಿವಿನಲ್ಲಿ ಆಗ್ತಾ ಇಲ್ಲ ಅಂತ. ಈ ಕಾರ್ಟೂನ್ ಶೋನ ಪ್ರಪಂಚ ವ್ಯಾಪ್ತವಾಗಿ ಬ್ಯಾನ್ ಮಾಡಿದ್ದಾರೆ. ಈ ಶೋ ಮುಖ್ಯವಾಗಿ ಸಣ್ಣ ಮಕ್ಕಳಿಗೆ ವೈಲೆನ್ಸ್ ಕಲಿಸುತ್ತೆ ಅಂತ. ನಮ್ಮೆಲ್ರಿಗೂ ಗೊತ್ತು, ಈ ಶೋ ನಲ್ಲಿ ಯಾವಾಗ್ಲೂ ಟಾಮ್ ಅಂಡ್ ಜೆರಿಗಳು ಜಗಳ ಮಾಡ್ತಾ ಹೊಡೆದಾಡಿಕೊಳ್ತಾನೆ ಇರ್ತವೆ. ಸೊ ಇದು ಸಣ್ಣ ಮಕ್ಕಳಿಗೆ ಹಾರ್ಮ್ಫುಲ್ ಅಬ್ಯೂಸ್ ವೈಲೆನ್ಸ್ ಕಲಿಸುತ್ತೆ ಅಂತ ಇದನ್ನ ಪ್ರಪಂಚ ವ್ಯಾಪ್ತವಾಗಿ ಬ್ಯಾನ್ ಮಾಡಿದ್ದಾರೆ. ನಿಮ್ಮಲ್ಲಿ ಎಷ್ಟು ಜನರು ಚಿಕ್ಕವರಿದ್ದಾಗ ಟಾಮ್ ಅಂಡ್ ಜೆರಿ ಶೋಸ್ ನ ನೋಡ್ತಾ ಇದ್ರಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಟಾಮ್ ಅಂಡ್ ಜೆರಿ ಶೋಸ್ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಬಂದು ಲೈಕ್ ಮಾಡಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಬಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.